ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೋಡಿ ಅಂದರೆ ಸ್ನೇಹಿತರೆ, ಅಂದರೆ ಯಶಸ್ವಿನಿ ಕಾರ್ಡ್ ನಿಮ್ಮ ಬಳಿ ಇದ್ದರೆ ನಿಮಗೆ ಉಚಿತವಾಗಿ 5 ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆಯನ್ನು ಫ್ರೀಯಾಗಿ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಅಂದರೆ ಯಶಸ್ವಿನಿ ಕಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಮತ್ತು ನಿಮಗೆ ಕೊನೆ ದಿನಾಂಕ ಯಾವಾಗ ಇದೆ ಅಂತ ಅದನ್ನು ವಿಡಿಯೋ ತಿಳಿಸ್ಕೊಡ್ತೀನಿ. ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ವಿಡಿಯೋವನ್ನು ಶೇರ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಂದರೆ ಯಶಸ್ವಿನಿ ಕಾರ್ಡ್ ನಿಮ್ಮ ಬಳಿ ಇದ್ದರೆ ಫ್ರೆಂಡ್ಸ್, ಅಂದರೆ ಉಚಿತವಾಗಿ ನೀವು 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಅಂದರೆ 2022 ನಂತರ ಯಶಸ್ವಿನಿ ಕಾರ್ಡ್ಗೆ ಯೋಜನೆ ರಾಜ್ಯದಲ್ಲಿ ಮತ್ತೆ ಪುನರಾರಂಭವಾಗಿದೆ. ಅಂದರೆ 30/2/2023 ತಾರೀಕನ್ನು ಕೊನೆಯ ದಿನಾಂಕವಾಗಿತ್ತು ಮಾಡಲಾಗಿತ್ತು. ಆದರೆ ಈಗ ಮತ್ತೆ ರಾಜ್ಯದಲ್ಲಿ ಯಶಸ್ವಿನಿ ಕಾರ್ಡ್ಗೆ ಅಪ್ಲೈ ಮಾಡಲು ಡೇಟನ್ನು ಎಕ್ಸ್ಚೇಂಜ್ ಮಾಡಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಶುರುವಾಗಿದೆ ಅಂತ ಹೇಳ್ಬೋದು. ಅಂದರೆ ನೋಡಿ, ಅಂದರೆ ಯಶಸ್ವಿನಿ ಕಾರ್ಡ್ ಬಗ್ಗೆ ಪಡೆಯಲು 1 ಲಕ್ಷಾಂತರ ಜನರು ಅರ್ಹರಾಗಿದ್ದರು. ಅರ್ಜಿಯನ್ನು ಸಲ್ಲಿಸಲು ಇದೇ ತಿಂಗಳು 31/3/2024 ಕೊನೆಯ ದಿನಾಂಕವಾಗಿದೆ ಅಂತ ಹೇಳ್ಬೋದು. ಅಂದರೆ ಯಶಸ್ವಿನಿ ಕಾರ್ಡ್ಗೆ ನೀವು ಅರ್ಜಿ ಸಲ್ಲಿಸಿದಂದರೆ ಬೇಗ ಸಲ್ಲಿಸಿ ಯಶಸ್ವಿನಿ ಕಾರ್ಡನ್ನು ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು 31/3/2024 ಕೊನೆಯ ದಿನಾಂಕವಾಗಿದೆ ಅಂತ ಹೇಳ್ಬೋದು. ಅಂದರೆ ಈ ಕಾರ್ಡ್ ನಿಮ್ಮ ಬಳಿ ಇದ್ದರೆ ಉಚಿತವಾಗಿ ನೀವು 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಅಂದರೆ ರಾಜ್ಯದಲ್ಲಿ ಯಶಸ್ವಿನಿ ಕಾರ್ಡ್ ಹೊಂದಿದಂಥ ಫಲಾನುಭವಿಗಳು ಈಗಾಗಲೇ ಇದ್ದು ಅವರು ರಾಜ್ಯದಲ್ಲಿ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ಅದರಿಂದ ತಾವುಗಳು ಯಶಸ್ವಿನಿ ಕಾರ್ಡನ್ನು ಪಡೆಯಲು ಇಚ್ಛಿಸಿದ್ದರೆ ಕೂಡಲೇ ಅರ್ಜಿ ಸಲ್ಲಿಸಿ ನೀವು ನಂತರ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಅಂದರೆ ನೋಡಿ ಸ್ನೇಹಿತರೆ, ಅಂದರೆ ಯಶಸ್ವಿನಿ ಕಾರ್ಡ್ಗೆ ನೀವು ಪಡೆಯಲು ನೀವು ನಿಮ್ಮೂರಿನ ಯಾವುದೇ ಸಹಕಾರಿ ಸಂಘದ ಸದಸ್ಯರಾಗಿರಬೇಕು. ಆ ನಂತರದ ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆಯುತ್ತೀರಾ. ಅಂದರೆ ನೋಡಿ ಸ್ನೇಹಿತರೆ, ನಿಮ್ಮಲ್ಲಿರುವ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಪಡಿತರ ಚೀಟಿ, ನಿಮ್ಮ ಇಚ್ಛಿತಿನ 2 ಭಾವಚಿತ್ರದೊಂದಿಗೆ ಸಹಕಾರಿ ಸಂಘದ ಸಿಬ್ಬಂದಿ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ನೋಡಿ ಫ್ರೆಂಡ್ಸ್, ಅಂದರೆ ಈಸಿಯಾಗಿ ನೀವು ಅರ್ಜಿ ಸಲ್ಲಿಸಿ ಉಚಿತವಾಗಿ 5 ಲಕ್ಷ ರೂಪಾಯಿ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಯಶಸ್ವಿನಿ ಕಾರ್ಡನ್ನು ಪಡೆಯುವುದರಿಂದ ಸಹಕಾರಿ ಮತ್ತು ಅದೇ ಸಹಕಾರಿ ಸೌಲಭ್ಯವನ್ನು ಪಡೆಯುವುದರಲ್ಲಿ ಇದು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಮತ್ತು ಆರ್ಥಿಕವಾಗಿ ನೀವು ಸದೃಢ ಆಗಲಿ ಎಂದು ಸಹಾಯ ಮಾಡುತ್ತದೆ. ನಿಮಗೆ ಯಾವುದೇ ವ್ಯಕ್ತಿಯ ಸೌಲಭ್ಯಗಳನ್ನು ಪಡೆಯಲು ಸುಮಾರು 5 ಲಕ್ಷವರೆಗೆ ಶಸ್ತ್ರ ಚಿಕಿತ್ಸೆ ವೆಚ್ಚವನ್ನು ಭರಿಸಲು ಯಶಸ್ವಿನಿ ಕಾರ್ಡ್ ಉಪಯೋಗವಾಗುತ್ತದೆ ಅಂತ ಹೇಳ್ಬೋದು. ನೀವು 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಅಂದರೆ ಯಶಸ್ವಿನಿ ಕಾರ್ಡ್ ನಿಮ್ಮ ಬಳಿ ಇದ್ದರೆ ನೀವು ಯಾವುದೇ ಆಸ್ಪತ್ರೆಯಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಇರುವಂಥ ಮಾನ್ಯತೆ ಹೊಂದಿರುವಂಥ ನೀವು 1 ರೂಪಾಯಿ ಪೈಸಾ ಹಣವನ್ನು ಕೊಡದೆ 5 ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಅಂದರೆ ನೋಡಿ ಫ್ರೆಂಡ್ಸ್, ಯಶಸ್ವಿನಿ ಕಾರ್ಡ್ ಹೊಂದಿದ್ದರೆ ನೀವು ರಾಜ್ಯದ ಯಾವುದೇ ಆಸ್ಪತ್ರೆಯಲ್ಲಿ ಯಶಸ್ವಿನಿ ಕಾರ್ಡನ್ನು ತೋರಿಸಿದರೆ ಸಾಕು, ನಿಮಗೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಅಂದರೆ ಯಶಸ್ವಿನಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ನಿಮಗೆ ಭರವಸೆ ಬೇಕಾದ ಶುಲ್ಕವನ್ನು ನಗರ ವಾಸಿಗಳಿಗೆ 1,000 ರೂಪಾಯಿಗಳು ಆಗಿರುತ್ತದೆ ಫ್ರೆಂಡ್ಸ್. ಅಂದರೆ ನೀವು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ಹಿರಿಯ ಸದಸ್ಯರಿಗೆ 4 ಜನರಿದ್ದರೆ ಫ್ರೆಂಡ್ಸ್, ನಿಮಗೆ 500 ರೂಪಾಯಿ ಇರುತ್ತದೆ ಅಂತ ಹೇಳ್ಬೋದು ಅರ್ಜಿ ಸಲ್ಲಿಸಲು ಶುಲ್ಕ. ನೀವು ಫ್ರೆಂಡ್ಸ್, ಅಂದರೆ ಯಶಸ್ವಿನಿ ಕಾರ್ಡಿಗೆ ಅರ್ಜಿ ಸಲ್ಲಿಸಿ ಈಗಲೇ ಪಡೆದುಕೊಳ್ಳಿ. ಕೊನೆಯ ದಿನಕ್ಕೆ ಬಂದುಬಿಟ್ಟು ಅಂದರೆ ಇದೇ ತಿಂಗಳು ಅಂದರೆ 31/3/2024 ನೀವು ಅರ್ಜಿ ಸಲ್ಲಿಸಿ ಯಶಸ್ವಿನಿ ಕಾರ್ಡಿಗೆ ಅಪ್ಲೈ ಮಾಡಿ ಪಡೆದುಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಆದಷ್ಟು ಫ್ಯಾಮಿಲಿ ಮೆಂಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.